ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. Thank you.
ಶ್ರೀ ತಾಯಿ ಅಮ್ಮನವರಿಗೆ ನಮಸ್ಕರಿಸಿ ಮೇಕನ್ ಶ್ರೀ ದುರ್ಗಾಂಬಿಕಾ ದೇವಿ ತಾಯಿಯಲ್ಲಿ ನಮಸ್ಕರಿಸಿ, ನಿನ್ನೆ ಅದ್ಭುತವಾಗಿ ರಥೋತ್ಸವ ಬಹಳ ಅದ್ಧೂರಿಯಾಗಿ ನಡೀತು. ಅದೇ ರೀತಿ ಮತ್ತೆ 8ನೇ ತಾರೀಕು ಈ ಬುಧವಾರ ದಿನ ಸಾಯಂಕಾಲ 5-6 ಒಳಗೆ ನಡೀತಕ್ಕಂಥ ಸಿಡಿ ಮಹೋತ್ಸವಕ್ಕೆ ಅಪಾರ ಪಟ್ಟಣದ ಎಲ್ಲ ಸಹೋದರ ಸಹೋದರಿಯರು ತಾಯಂದಿರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅದ್ಭುತವಾದ ಸಿಡಿ ಉತ್ಸವ ನಡೆಯುತ್ತೆ, ಅದನ್ನೆಲ್ಲರೂ ಕೂಡ ನಮ್ಮ ಪಟ್ಟಣದ ಜನತೆ ನೋಡಿ ಕಣ್ ತುಂಬಿಕೊಳ್ಳುತ್ತಾರೆ. ಏನು ಸಾಂಪ್ರದಾಯಿಕವಾಗಿ ನಡೀಬೇಕೋ ವಿಧಿವಿಧಾನ ಕಾರ್ಯಕ್ರಮಗಳನ್ನ ತಾಯಿ ನೆರವೇರಿಸ್ಕೊಂಡು ಇವರೆಲ್ಲ ನಮ್ಮ ಧರ್ಮದರ್ಶಿಗಳು, ದೇವಸ್ಥಾನದ ಎಲ್ಲ ಧರ್ಮದರ್ಶಿಗಳು ಇದ್ದು ಬಹಳ ಅಚ್ಚುಕಟ್ಟಾಗಿ ಈ ತಾಯಿಯ ಕೆಲಸವನ್ನು ನಿರ್ವಹಿಸ್ತಾರೆ. ಪಟ್ಟಣದ ಎಲ್ಲ ಜನತೆನೂ ಕೂಡ ತಾಯಿಗೆ ತಲೆಬಾಗಿ ನಮಸ್ಕರಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಅಂತ ರಥೋತ್ಸವ ಮತ್ತು ಸಿಡಿ ಉತ್ಸವ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ತಾವೆಲ್ಲರೂ ಜನ ಮತ್ತೊಮ್ಮೆ ನಾನು ಅವರಿಗೆ ಅವರ ಇಷ್ಟಾರ್ಥಗಳನ್ನ ಅವರ ಸಂಕಲ್ಪಗಳನ್ನ ಮಾಡಿಕೊಂಡು ಇಷ್ಟಾರ್ಥಗಳು ಈಡೇರಲಿ ಅಂತ ನಾವು ವಸ್ತುರ್ಗ ಪಟ್ಟಣದ ಪರವಾಗಿ ಭಕ್ತ ವೃಂದದ ಪರವಾಗಿ ನಮ್ಮ ಎಲ್ಲ ಅಧ್ಯಕ್ಷರು ಧರ್ಮದರ್ಶಿಗಳು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸೋಣ. ಅದರ ಜೊತೆಗೆ ನಾಳೆ ನಡೀತಕ್ಕಂಥ ಹಾಲ್ ಪಲ್ಲಕ್ಕಿ ಉತ್ಸವನು ಕೂಡ ಅಷ್ಟೇ ಹೇಳಿ ಊರಿನ ವಸ್ತುರ್ಗದ ತುಂಬ ಎಲ್ಲಿ ಒಂದು ನಾವು ಪ್ರತಿ ವರ್ಷದಂತೆ ಅಮ್ಮನ ಹಾಲ್ ಪಲ್ಲಕ್ಕಿ ಉತ್ಸವ ನಡೀತಾ ಆ ಜಾಗದಲ್ಲಿ ಉತ್ಸವವನ್ನು ನಡೆಸ್ಕೊಂಬಂದು ಮತ್ತೆ ತಾಯಿ ದೇವಸ್ಥಾನವನ್ನು ಸೇರ್ತಾಳೆ. ಅದಾದ ನಂತರ ಬೆಲ್ಲದ ರಾಶಿ ಶುಕ್ರವಾರ ಬೆಲ್ಲದ ರಾಶಿನೂ ಕೂಡ ಊರಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆದರೂ ದೇವರು ಹೋಗುತ್ತೆ ಬೆಲ್ಲ ತಗೊಂಬಂದು ಹಾಕ್ತಾರೆ. ವೈಯಕ್ತಿಕವಾಗೂ ಕೂಡ ಜನ ಬಂದು ಅಲ್ಲೇ ಬೆಲ್ಲವನ್ನು ಸಮರ್ಪಣೆ ಮಾಡಿ ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಬೆಲ್ಲ ಮತ್ತು ರಾಶಿ ಬುತ್ತಿ ಎಡೆ ಚೆನ್ನಾಗಿ ನಡೆಯುತ್ತೆ. ಅದೇ ರೀತಿ ಶನಿವಾರದ ದಿನ ಕಂಕಣ ವಿಸರ್ಜನಾ ಕಾರ್ಯಕ್ರಮ ಮತ್ತು ಹೋಗ್ಲಿ ನಡೀತು ಭಾಳ ಚೆನ್ನಾಗಿ ನಡೆಯುತ್ತೆ. ಅದೇ ರೀತಿ ಮಳೆ ಬರಲಿ ಅಂತ ಸಿದ್ದಪ್ಪನ ಬೆಟ್ಟದಲ್ಲಿ ಪರೇವು ಮಾಡ್ತೀವಿ. ಆ ಪರೇವು ಯಾಕೆ ಮಳೆ ಬರಲಿ ವಸ್ತುರ್ಗ ಪಟ್ಟಣಕ್ಕೆ 14ನೇ ತಾರೀಕು ಸಿದ್ದಪ್ಪನ ಬೆಟ್ಟದಲ್ಲಿ ಪರೇವಿರುತ್ತೆ. ಎಲ್ಲರೂ ಕೂಡ ಬಂದು ಆ ತಾಯಿಯ ಕೃಪೆಗೆ ಸಿದ್ದಪ್ಪನ ಬೆಟ್ಟದ ಆ ಭಗವಂತನ ಈಶ್ವರನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಹೇಳ್ತಾ ಇಲ್ಲಿ ಎಲ್ಲ ನಮ್ಮ ಧರ್ಮದರ್ಶಿಗಳು ಗೌಡರು ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಪ್ರತಿ ಈ ರಥೋತ್ಸವ ಮತ್ತು ಸಿಡಿಯಲ್ಲಿ ಭಾಳ ಅದ್ಭುತವಾಗಿ ನಡ್ಕೊಂಡಿರ್ತಾರೆ. ಅದು ನಮ್ಮೆಲ್ಲರಿಗೂ ಕೂಡ ಸಂತೋಷ. ಪಟ್ಟಣದ ಜನತೆಗೆ ನಮ್ಮ ರಕ್ಷಣಾ ಇಲಾಖೆಯವರು ಕೂಡ ಭಾಳ ಚೆನ್ನಾಗಿ ನಮ್ಮ ಸಹೋದರಿಯರ ಯಾವುದೇ ಒಂದು ಆಭರಣ ಕಳುವಾಗದ ರೀತಿ ಸಿಸಿ ಕ್ಯಾಮ್ರಾವನ್ನು ಕೂಡ ಅಳವಡಿಸಿದ್ದೀವಿ. ಆದ್ದರಿಂದ ಎಲ್ಲ ಸಾಕಷ್ಟು ಜನಸಮೂಹ ಸೇರಿರೋದ್ರಿಂದ ಯಾವುದೇ ಒಂದು ಸಣ್ಣ ಅಹಿತಕರತೆ ಘಟನೆ ನಡೆಯದ ರೀತಿ ಈ ಎರಡು ರಥೋತ್ಸವ ಮತ್ತು ಸಿಡಿ ಉತ್ಸವ ಕಾರ್ಯಕ್ರಮ ನಡೆಯುತ್ತೆ. ಮಾಧ್ಯಮದ ನೀವೆಲ್ಲರೂ ಕೂಡ ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪಟ್ಟಣ ಜನತೆಗೆ ಇಲ್ಲಿ ನಡೆಯುವ ಕಾರ್ಯಕ್ರಮ ಬಿತ್ತರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ನಮ್ಮ ಧರ್ಮದರ್ಶಿಗಳ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಬಿತ್ತರಿಸಿ ಅಂತ ಮತ್ತೊಮ್ಮೆ ಹೇಳ್ತಾ ನಮ್ಮ ಎಲ್ಲ ಧರ್ಮದರ್ಶಿಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದ ಈ ತಾಯಿಯ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ವಸ್ತುರ್ಗ ಅಂದರೆ ಪಳ್ಳಗಾರರ ಇತಿಹಾಸವನ್ನು ಒಳಗೊಂಡಂಥ ಒಂದು ಪುಣ್ಯಭೂಮಿ. ಚಿಕ್ಕಣ್ಣ ನಾಯಕರು ವಸ್ತುರ್ಗದಲ್ಲಿ ಆಳ್ವಿಕೆ ಮಾಡದೇ ಇದ್ದರೆ ವಸ್ತುರ್ಗ ಉದಯನೇ ಆಗ್ತಿರಲಿಲ್ಲ. ಅಂತಹ ಒಂದು ಪುಣ್ಯಭೂಮಿಯಲ್ಲಿ ತಾಯಿ ನಗರ ದೇವತೆ ದುರ್ಗಾಂಬಿಕಾ ತಾಯಿ ನೆಲೆಯೂರಿ ಇಡೀ ಭಕ್ತರ ಸಂಕಷ್ಟಗಳನ್ನು ಈಡೇರಿಸಿ ಈ ನಾಡಿಗೆ ನೆಮ್ಮದಿಯನ್ನು ಕೊಡ್ತಾ ಇದ್ದಾಳೆ. ನಾವು ತಾಯಿಯನ್ನು ಕೇಳ್ಕೊಡ್ತಿದ್ವಿ. ಸಿಡೆ ಮುಗಿದ ತಕ್ಷಣ ತಾಯಿ ಆಶೀರ್ವಾದ ಇದ್ದು ಖಂಡಿತವಾಗಲೂ ಮಳೆ ಬರಬೇಕು. ರೈತ ತುಂಬ ಕಂಗಾಲಾಗಿದ್ದಾನೆ. ಭಾಳಷ್ಟು ನೋವಿನ ಸಂದರ್ಭದಲ್ಲಿ
ಅದು ಆದರೂ ಈ ಒಂದು ದೇವರ ಜಾತಿಯನ್ನು ಮಾಡಕ್ಕೆ ಬರ್ತಾನೆ ಬಂದಿಲ್ಲ ಈ ಭಕ್ತರಿಗೆ. ಅದು ಮಳೆ ಬಂದರೆ ಮಾತ್ರ ಮನುಷ್ಯ ಹಸನಾಗಿರ್ತಾನೆ ಭಕ್ತ. ತಾಯಿ ದುರ್ಗಾಂಬಿಕ ಆಶೀರ್ವಾದದಲ್ಲಿ ಇಲ್ಲಿ ಆಗ್ರೋ ಶಿವಣ್ಣನವರ ನೇತೃತ್ವದಲ್ಲಿ ಒಂದು ವಿಶೇಷವಾದಂಥ ದುರ್ಗಾಂಬಿಕಾ ಸಮಿತಿ ವಿಶೇಷವಾದ ಒಂದು ಜಾತಿಯನ್ನು ಮಾಡ್ತಾರೆ. ಈ ಶಿವಣ್ಣನವರು ಹೆಂಗೆ ಅಂದರೆ ಅವರ ವ್ಯಕ್ತಿತ್ವನೇ ಹಂಗೆ, ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಸ್ಕೊಂಡು ಈ ದೇವಿಯ ಜಾತಿಯನ್ನು ನಿಂತ್ಕೊಂಡು ಇಡೀ ಒಂದು ತಂಡ, ಒಂದು ದುರ್ಗಾಂಬಿಕಾ ಸೇವಾ ಸಮಿತಿ ತಂಡ ಯಶಸ್ವಿಯಾಗಿ ನಡೀತಾ ಇದೆ. ಒಂದು ಪೊಲೀಸರು ಅವರು ವಿಶೇಷವಾಗಿ ಬಂದೋಬಸ್ತ್ ಕೊಟ್ಟಿದ್ದಾರೆ. ವಸ್ತುರ್ಗದ ಪೊಲೀಸರಿಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಇನ್ಸ್ಪೆಕ್ಟರ್ ತಿಮ್ಮಣ್ಣನವರ ನೇತೃತ್ವದಲ್ಲಿ ಮಂಜಣ್ಣನವರು ಮತ್ತು ಶ್ರೀಶೈಲ ಸರ್ ಅವರು, ಮಹೇಶ್ ಗೌಡರು, ಎಲ್ಲ ಪೊಲೀಸ್ ಸಿಬ್ಬಂದಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾದ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದಾರೆ. ಬಹಳಷ್ಟು ಜನ ಜವಾಬ್ದಾರಿಯಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ದೇವಸ್ಥಾನ ಸಮಿತಿಯವರು ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಂದು ಯಶಸ್ವಿಯಾದಂತಹ ಜಾತ್ರೆ ನಡೀತಾ ಇದೆ. ಶಿಡಿ ಉತ್ಸವವನ್ನು ನೋಡೋದೇ ನಮ್ಮ ಪುಣ್ಯ. ಒಂದು ಕೋಟೆ ನಾಡು ವಸ್ತುರ್ಗ ಮಧುಕರ ನಾಯಕನಿಗೆ ಜನ್ಮ ಕೊಟ್ಟಂಥ ಊರು, ಅಂಥ ಊರಿನ ತಾಯಿ ಗ್ರಾಮ ದೇವತೆ ದುರ್ಗಾಂಬಿಕೆ ದೇವಿಯ ಯಶಸ್ವಿಯಾದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ತಾಯಿ ದುರ್ಗಾಂಬಿಕೆ ದೇವಿಯನ್ನು ಎಲ್ಲರೂ ಕೂಡ ಬೇಡ್ಕೊಳ್ತೀವಿ. ಹಾ
Thank you.
ಇದು ನಿಮ್ಮ ಧ್ವನಿ